ದಲಿತ ಮತಕ್ಕಾಗಿ ಅಂಬೇಡ್ಕರ್ ಧ್ಯಾನ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಆದಂತಹ ಗಲಾಟೆಯನ್ನು ನೀವು ನೋಡಿದ್ರಿ. ತೇಜಸ್ವಿ ಸೂರ್ಯ ಹೇಳ್ತಾ ಇದ್ರು, ಸಾವರ್ಕರ್ ಅವರಿಗೂ ಅಂಬೇಡ್ಕರ್ ಅವರ ಚಿಂತನೆಗೂ ಸಾಕಷ್ಟು ಸಾಮ್ಯತೆ ಇತ್ತು, ಅವರಿಬ್ಬರ ಮಧ್ಯೆ ಆತ್ಮೀಯತೆ ಇತ್ತು ಅಂತ ಪ್ರೊಫೆಸರ್ ಹರಿರಾಮ್ ಅವರಿಗೆ ತುಂಬಾ ಸಿಟ್ಟು ಬಂತು ಆ ಸ್ಟೇಟ್ಮೆಂಟ್. ಸರ್, ಈಗ ಒಂದು ಬಹಳ ಮುಖ್ಯವಾಗಿ ಆರ್ ಎಸ್ ಎಸ್ ಅವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಬಹಳ ಈಗ ವೈಯಕ್ತಿಕವಾಗಿ ಸಂಬಂಧಗಳು ಇರಬಹುದು. ಓಕೆ, ಯಾವುದೇ ಉದಾಹರಣೆಗೆ ಕಂಚನ ಅವರು ಇದ್ರು, ಅವ್ರಿಗೆ ರಾಜಕಾರಣವಾಗಿ ರಾಜಕೀಯವಾಗಿ ಕಾಂಗ್ರೆಸ್ ಬಿಜೆಪಿ ಬಹಳ ಅವ್ರಿಗೆ ಆಗ್ತಿರಲಿಲ್ಲ. ಅದು ಎಲ್ಲರ ಜೊತೆ ಒಳ್ಳೆ ನಿಕಟ ಸಂಪರ್ಕ ಇಟ್ಕೊಂಡು, ಅದು ಇಟ್ಸ್ ಅ ಪರ್ಸನಲ್ ರಿಲೇಶನ್ಶಿಪ್. ಆದ್ರೆ ಸೈದ್ಧಾಂತಿಕವಾಗಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ ಎಸ್ ಎಸ್ಗೂ ಮತ್ತು ಹಿಂದೂ ಮಹಾಸಭಾ ಆ ಕಾಲದ ರೈಟ್ ವಿಂಗ್ ಗ್ರೂಪ್ಸ್ ಅನ್ನ ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಅವ್ರದೇ ಭಾಷಣ ಮತ್ತು ಬರಹಗಳಲ್ಲಿ, ಮತ್ತೆ ಅವರು ಒಂದು ರಾಜಕೀಯ ಪಕ್ಷ ಮಾಡ್ತಾರೆ, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತೇಳಿ 46ನೇ ಇಸವಿಯಲ್ಲಿ ಒಂದು ಪಕ್ಷ ಮಾಡ್ತಾರೆ. ಆ ಪಕ್ಷದ ಮ್ಯಾನಿಫೆಸ್ಟೋ ಅಲ್ಲಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಅವರ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ವಾಲ್ಯೂಮ್ 17 Part 1 ಇನ್ 402 ಪೇಜ್ ನಂಬರ್ 402 ಅಲ್ಲಿ ಹೇಳ್ತಾರೆ. ಅಲ್ಲಿ ಸುಮಾರು ಪಾಯಿಂಟ್ಸ್ ಕೊಡ್ತಾರೆ, ಪಾಯಿಂಟ್ಸ್ ವೈಸ್. ಅದರಲ್ಲಿ 54ರಿಂದ 56ನೇ ಪಾಯಿಂಟ್, 54ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಯಾರ ಜೊತೆಗೆ ಸೇರಬಹುದು ಸೇರಬಾರ್ದು ಅನ್ನೋ ಸಂದರ್ಭದಲ್ಲಿ, ಆಸ್ ರಿಗಾರ್ಡ್ಸ್ ಅದರ್ ಪೊಲಿಟಿಕಲ್ ಪಾರ್ಟೀಸ್ ದ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಆಟಿಟ್ಯೂಡ್ ಕ್ಯಾನ್ ಬಿ ಈಸಿಲಿ ಡಿಫೈನ್ಡ್. ದ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ವಿಲ್ ನಾಟ್ ಹ್ಯಾವ್ ಎನಿ ಅಲಯನ್ಸಸ್ ವಿತ್ ಎನಿ ರೆವಲ್ಯೂಷನರಿ ಪಾರ್ಟಿ ಸಚ್ ಆಸ್ ಹಿಂದೂ ಮಹಾಸಭಾ ಆರ್ ದ ಆರ್ ಎಸ್ ಎಸ್. ನಂಬರ್ ಒನ್. ನಂಬರ್ ಟೂ, ದ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ನೋ ಇಂಟರ್ಫಿಯರೆನ್ಸ್ ಪ್ಲೀಸ್, ದ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ವಿಲ್ ನಾಟ್ ಹ್ಯಾವ್ ಎನಿ ಅಲಯನ್ಸ್ ವಿತ್ ಅ ಪಾರ್ಟಿ ಲೈಕ್, ಇದು ರಾಸ್ಯರ್ ಆಗ್ಬೋದು, ವಿತ್ ಕಮ್ಯುನಿಸ್ಟ್ ಪಾರ್ಟಿ ಆಲ್ಸೋ. ಓಕೆ, ದಿ ಆಬ್ಜೆಕ್ಟ್ಸ್ ಆಫ್ ವಿಚ್ ಆರ್ ಟು ಡಿಸ್ಟ್ರಾಯ್ ಇಂಡಿವಿಜುವಲ್ ಫ್ರೀಡಮ್, ಇದು ಕಮ್ಯುನಿಸ್ಟ್ ಬಗ್ಗೆ ಹೇಳೋದು, ಅಂಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂಡ್ ಸಬ್ಸ್ಟಿಟ್ಯೂಟ್ ಇನ್ ಇಟ್ಸ್ ಪ್ಲೇಸ್ ಎ ಡಿಕ್ಟೇಟರ್ಶಿಪ್. ಮೂರನೇದು, ದ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಡಸ್ ನಾಟ್ ಬಿಲೀವ್ ಇನ್ ದಿ ಟೋಟಾಲಿಟೇರಿಯನಿಸಮ್ ಅಂಡ್ ದೇರ್ಫೋರ್ ವಿಲ್ ನಾಟ್ ಜಾಯಿನ್ ಎ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ಆಲ್ರೆಡಿ ಟೋಟಾಲಿಟೇರಿಯನ್ ಅಂಡ್ ವಿಚ್ ವಿಲ್ ನಾಟ್ ಪರ್ಮಿಟ್ ಅನ್ ಅಪೋಸಿಷನ್ ಪಾರ್ಟಿ ಟು ಗ್ರೋ. ಇದು ಸ್ವತಃ ಯಾವ ಪಾರ್ಟಿ ಬಗ್ಗೆ ಹೇಳಿದ್ರು, ಮೂರನೇ ಸ್ಟೇಟ್ಮೆಂಟ್ ಟೋಟಾಲಿಟೇರಿಯನ್ ಪಾರ್ಟೀಸ್ ಅಂತೇಳಿ, ಆ ಒಂದು ಮನಸ್ಥಿತಿ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ನನ್ನ ಮಾತು, ಇನ್ನೊಬ್ಬರ ಮಾತಲ್ಲ, ಅವರ ಭಾಷಣ, ಅವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ನ ಮ್ಯಾನಿಫೆಸ್ಟೋ, ಇದು ಮ್ಯಾನಿಫೆಸ್ಟೋ ಅಲ್ಲಿ ಬರೆದಿರತಕ್ಕಂಥದ್ದು ಒಂದು. ಸೊ ಹಾಗಾಗಿ ಆರ್ ಎಸ್ ಎಸ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಯಾವುದೇ ಎಕ್ಸ್ಟ್ರೀಮ್ ಸಿದ್ಧಾಂತವನ್ನು ಒಪ್ಪದವರಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ, ಕ್ರಾಂತಿ ಮಂಜು ಬರ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನನ್ನು ತನ್ನ ಗುರು ಅಂತ ಒಪ್ಪದವರು, ಯಾವತ್ತೂ ಕೂಡ ಅವರು ಮಧ್ಯಮ ಮಾರ್ಗದನ್ನ ಒಪ್ಪದಂತವ್ರು. ಯಾವುದೇ ಉದಾಹರಣೆಗೆ ಕಮ್ಯುನಿಸ್ಟ್ ನ ಹೇಗೆ ವಿರೋಧ ಮಾಡ್ತಾರೋ, ಆರ್ ಎಸ್ ಎಸ್ ನು ಹಾಗೆ ವಿರೋಧ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಎಕ್ಸ್ಟ್ರೀಮ್ಗಳನ್ನ ಈ ನೆವರ್ ಅಕ್ಸೆಪ್ಟ್ಸ್, ಅವರು ಮಧ್ಯಮ ಮಾರ್ಗ ಎಲ್ಲವನ್ನೂ ಕೂಡ ನಾವು ಮಧ್ಯಮ ಮಾರ್ಗದ ಮುಖಾಂತರ ಮಾತ್ರ ನಾವು ಯಾವ್ದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣ, ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇದೆ, ಯಾವ ಶಿಬಿರಕ್ಕೆ ಹೋದಾಗ ಅಪ್ಪಟ ಸುಳ್ಳದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾವ ಶಿಬಿರಕ್ಕೆ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಕನಸಿನ ಭಾರತವನ್ನ ಇಲ್ಲಿ ಐ ವಾಂಟ್ ಹಿಸ್ ರಿಯಾಕ್ಷನ್. ಆರ್ಎಸ್ಎಸ್ ಅವರು ಒಂದ್ಸಲ ಬಾಬಾ ಸಾಹೇಬ್ ಅವರನ್ನ ಭೇಟಿ ಮಾಡ್ತಾರೆ, ಅವರ ಬರಹಗಳಲ್ಲಿ ಅವರ ಪರ್ಸನಲ್ ಸೆಕ್ರೆಟರಿ ನಾನಕ್ ಚಂದ್ರತ್ತು ಬರೆಯುವಂತ ಒಂದ್ಸಲಿ ಭೇಟಿ ಮಾಡ್ತಾರೆ. ಯಾವಾಗಂದ್ರೆ ಯಾವಾಗ ಗಾಂಧಿಯನ್ನು ಕೊಲ್ತಾರೆ ಆರ್ ಎಸ್ ಎಸ್ ನ ಒಬ್ಬ ಕಾರ್ಯಕರ್ತ, ಆ ಸಂದರ್ಭದಲ್ಲಿ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಿದಾಗ, ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದಾಗ, ಅಂಬೇಡ್ಕರ್ನ ಕೇಳ್ತಾರೆ, ನೀವು ನಿಮ್ಮ ಮಾತು ಕೇಳ್ತಾರೆ ಸ್ವಲ್ಪ, ನೀವು ಇನ್ಫ್ಲುಯೆನ್ಷಿಯಲ್ ಇದ್ದೀರಿ ಹಾಗಾಗಿ ದಯಮಾಡಿ ಹೇಳಿ ಆ ಬ್ಯಾನ್ನ ತೆಗೆಸಿ ಅಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂದ್ರೆ, ಇರ್ಬೋದು ನಿಮ್ಮ ಸಂಘಟನೆ, ನಾನು ನಿಮ್ಮ ಸಂಘಟನೆ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ, ಯಾಕೆ ನಿಮ್ಮ ವ್ಯಕ್ತಿಯ ಪಟೇಲ್ ಇದಾರಲ್ಲ, ಅವರು ನಿಮ್ಮಷ್ಟೇ ರೆವಲ್ಯೂಷನರಿ ಐಡಿಯಾಸ್ ತಕ್ಕಂಥವ್ರು, ನಿಮ್ಮ ಸಿದ್ಧಾಂತ ಹಾಗೂ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಸೊ ಇಷ್ಟು ಅವ್ರ ಸಂಬಂಧ ಆರ್ ಎಸ್ ಎಸ್ ಮತ್ತು ಬಾಬಾ ಸಾಹೇಬ್ ಮಂಜು. ಒಂದು, ಯಾವ ಶಿಬಿರಕ್ಕೆ ಅಂಬೇಡ್ಕರ್ ಬಂದಾಗ ನಾನು ನನ್ನ ಕನಸಿನ ಭಾರತವನ್ನ ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂಬೇಡ್ಕರ್. ಅದಕ್ಕೆ ಆಪ್ಷನ್ಗಳ ಪಟ್ಟಿಯಲ್ಲಿ 538ನೇ ಇಸ್ವಿ ಸಂಘ ಶಿಕ್ಷಾ ವರ್ಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಿಬಿರಕ್ಕೆ ಭೇಟಿ ನೀಡಿ ಅಲ್ಲಿದ್ದಂತಹ ಒಂದು ಜಾತಿ ರಹಿತ ಹಿಂದೂ ಸಮಾಜವನ್ನು ನೋಡಿ ತನ್ನ ಇದೇ ನನ್ನ ಕನಸಿನ ಭಾರತ ಅಂತ ಉಚ್ಚಾರ ಮಾಡ್ತಾರೆ. ಹರಿ ಅಣ್ಣವರು ಹೇಳಿದಾಗ ಕೆಲವು ಸುಳ್ಳುಗಳನ್ನ ಹೇಳಿದ್ರು, ನನ್ನ ದಲಿತ ಸಮಾಜಕ್ಕೆ ಅದು ತಪ್ಪು ಮಾಹಿತಿ ಹೋಗ್ತದೆ, ಸರಿಯಾದ ಮಾಹಿತಿ ಕೊಟ್ಬಿಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಮಕಾಲೀನ ಎಲ್ಲ ವಿಷಯಗಳ ಬಗ್ಗೆನೂ ಬರೆದಿದ್ದಾರೆ, ಎಲ್ಲ ವಿಷಯದ ಬಗ್ಗೆನೂ. ಅವರು ಮುಸ್ಲಿಂ ಲೀಗ್ ಬಗ್ಗೆ ಬರೀತಾರೆ, ಪಾಕಿಸ್ತಾನ ಬಗ್ಗೆ ಬರೀತಾರೆ, ಕಾಂಗ್ರೆಸ್ ಗಾಂಧಿ ಬಗ್ಗೆ ಬರ್ತಾರೆ, ಎಲ್ಲರ ಬಗ್ಗೆನೂ ಬರೆದಿದ್ದಾರೆ. ಆದರೆ 1925ನೇ ಇಸ್ವಿಯಿಂದ 1956ನೇ ಇಸ್ವಿ ತನಕ ಸಂಘ, ಆರ್ ಎಸ್ ಎಸ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರು ಕೂಡ ಮಹಾರಾಷ್ಟ್ರದಲ್ಲೇ ಬಂದವರು, ಒಬ್ಬರೊಬ್ಬರು ಪದೇ ಪದೇ ಎದುರು ಬದಲಾಗ್ತಿದ್ರು. ಆರ್ ಎಸ್ ಎಸ್ ಅಂದ್ರೆ ಏನು ಅಂತ ಅಂಬೇಡ್ಕರ್ ಗೊತ್ತು, ಅಂಬೇಡ್ಕರ್ ಅಂದ್ರೆ ಏನು ಅಂತ ಆರ್ ಎಸ್ ಎಸ್ಗೂ ಗೊತ್ತು. ಇಷ್ಟು ಒಡನಾಟ ಇದ್ದೂ ಕೂಡ ಅಂಬೇಡ್ಕರ್ ಸ್ವತಃ ಬರೆದಿರುವಂತಹ ಯಾವುದೇ ಪುಸ್ತಕದಲ್ಲಿ ಆರ್ ಎಸ್ ಎಸ್ ಅನ್ನ
ಟಿ ಕೆ ಮಾಡಿರುವಂತ ಒಂದೇ ಒಂದು ಅಕ್ಷರ ಇಲ್ಲ, ಒಂದೇ ಒಂದು ಅಕ್ಷರ ಇಲ್ಲ, ಒಂದೇ ಒಂದು ಅಕ್ಷರ ಇಲ್ಲ. ಐ ಶೋ ದಿ ರೆಕಾರ್ಡ್, ಒಂದೇ ಒಂದು ಅಕ್ಷರ ಇಲ್ಲ. ಆನ್ ರೆಕಾರ್ಡ್, ಇದು ನೆಟ್ ಆನ್ ರೆಕಾರ್ಡ್, ಇದು ಆನ್ ರೆಕಾರ್ಡ್. ಬಿಟ್ಟು ಇನ್ನೊಂದು ಅಕ್ಷರ ಕೊಟ್ಬಿಡಿ, ಆನ್ ರೆಕಾರ್ಡ್. ಒಂದರ ಸಮಯದಲ್ಲಿ ವಿಚಾರವನ್ನ ಬಯಲ್ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಗ್ರಂಥಗಳನ್ನ ಮೂರು ಭಾಗ ಮಾಡಬಹುದು. ಒಂದು ಸ್ವತಃ ಅಂಬೇಡ್ಕರ್ ಅವರೇ ಬರೆದು ಅದನ್ನ ಅವರೇ ಮುದ್ರಣ ಮಾಡಿರೋದು, ಇನ್ನೊಂದು ಅವರು ತತ್ನಂತರ ಅವರ ಹಸ್ತಪ್ರತಿಗಳನ್ನ ಮುದ್ರಣ ಮಾಡಿರೋದು, ಇನ್ನೊಂದು ಜೆರಾಕ್ಸ್ ಇದು ಟೈಪ್ಡ್ ಕಾಪಿ, ಅದು ಇವರು ಟೈಪ್ ಮಾಡಿರುವಂತದ್ದು, ಕಾಂಗ್ರೆಸ್ ಕಮ್ಯುನಿಸ್ಟ್ ಟೈಪ್ ಮಾಡಿರೋದು. ಅದು ಅಂಬೇಡ್ಕರ್ ಬರೆದಿರಲಿಲ್ಲ.